Hi, this is Tirunagaram Manohar, Department of Mathematics, University College of Science, Tumkur, Karnataka. Mobile number 63020262371. One more mobile number 89850-84319. Now, ग्रुप थीरी अल्ली होमोमार्फिज्म मेले ಒಂದು ಥಿಯರಮ್ಸ್ ಎರಡು ಥಿಯರಮ್ಸ್ ಮಾಡಿದ್ವಿ ಅದರ ಮೇಲೆ ಕಂಟಿನ್ಯೂಷನ್ ಒಕ್ಕಾ ಪ್ರಾಪರ್ಟೀಸ್ ಆಫ್ ಹೋಮೋಮಾರ್ಫಿಸಂ ಅಲ್ಲಿ ಎರಡು ಪ್ರಾಪರ್ಟೀಸ್ ಹೇಳಿದ್ವಿ ಅದರ ಮುಂದಕ್ಕೆ ಒಕ್ಕಾ ಇನ್ನೊಂದು ಎರಡು ಪ್ರಾಪರ್ಟೀಸ್ ನೋಡೋಣ ಅದರಲ್ಲಿ ನಂಬರ್ 1 ಥಿಯರಮ್ ಅಂತ ಹೇಳ್ತೀವಿ ಆ ಪ್ರಾಪರ್ಟೀಸ್ ನ ಥಿಯರಮ್ ಅಂತ ಹೇಳ್ತೀವಿ ಇಫ್ f ಇಸ್ ಫ್ರಮ್ g ಟು g ಡ್ಯಾಶ್ ಇಸ್ ಎ ಹೋಮೋಮಾರ್ಫಿಸಂ of a group G into G dash and H is a subgroup of G, then F of H is again a subgroup of G dash. Okay, that means F and L mapping from G to G dash is a homomorphism of a group G into G dash. Then event force back under H is a subgroup of G. H and G subgroup of the other, then we have to show that F of H is again a subgroup of G dash. Codomain G dash is subgroup of the source by the F of H and okay, it is proof. Now, by data, N code name F is from G to G dash is a homomorphism. ಈ ಹೋಮೋಮಾರ್ಫಿಸಂ ಅಂದ್ರೆ ಏನು ಕಂಡೀಷನ್ ನಮ್ಮ ಮುಂದಕ್ಕೆ ಯೂಟಿಲೈಸ್ ಮಾಡ್ಕೋಬಹುದು ಅಂತ ನಾವು ರೇಂಜ್ ಫಂಕ್ಷನ್ ಹೆಂಗ್ ಡಿಫೈನ್ ಆಗಿದೆ ಹೆಂಗ್ ಡಿಫೈನ್ ಮಾಡ್ಕೋಬೇಕಂದ್ರೆ ಎಫ್ ಆಫ್ ಎಚ್ ಇಸ್ ಈಕ್ವಲ್ ಟು ದಿಸ್ ಐ ಎಫ್ ಆಫ್ ಎಚ್ ಸಚ್ ದಟ್ ಫಾರ್ ಆಲ್ ಎಚ್ ಬಿಲಾಂಗ್ಸ್ ಟು ಎಚ್ ಈ ಎಲಿಮೆಂಟ್ಸ್ ಏನ್ ತಗೊಂಡಿದ್ರು ಅದು ಸಬ್ ಗ್ರೂಪ್ ಎಚ್ ಅಲ್ಲಿ ಇರಬೇಕು ಅದು ರೇಂಜ್ ಫಂಕ್ಷನ್ ಸೆಟ್ ಅಲ್ಲಿ ಇದು ಎಫ್ ಆಫ್ ಎಚ್ ಅಂತ ತಗೊಳ್ತಾ ಇದೀವಿ ಸೊ ಅದಕ್ಕೋಸ್ಕರ ಲೆಟ್ H, H1 dash and H2 dash belongs to the this set anta ankonta idu belongs to F of H the arbitrary anta takonta idu two elements e set alli ide anta takonta idu therefore there exist H1 and H2 belongs to H e H1 dash and H2 dash are belongs to range functional andre e ಮಾಮೂಲ್ ಎಲಿಮೆಂಟ್ಸ್ ಎಲ್ಲಿರ್ಬೇಕು ಈ ಡೊಮೈನ್ ಜಿ ಅಲ್ಲಿ ಇರಬೇಕು ಡೊಮೈನ್ ಜಿ ಅಲ್ಲಿ ಹೆಂಗಿರುತ್ತೆ ಎಚ್ ಒನ್ ಕಾಮ ಎಚ್ ಟೂ ಫಾರ್ಮ್ ಅಲ್ಲಿ ಇರುತ್ತೆ ಇದು ಡೊಮೈನ್ ಅಲ್ಲಿ ಎಚ್ ಬಿಲಾಂಗ್ಸ್ ಟು ಎಚ್ ಅಂತ ತಗೊಳ್ತಾರೆ ಸಚ್ ದಟ್ ಎಫ್ ಆಫ್ ಎಚ್ ಒನ್ ಇಸ್ ಈಕ್ವಲ್ ಟು ಎಚ್ ಒನ್ ಡ್ಯಾಶ್ ಅಂಡ್ ಎಫ್ ಆಫ್ ಎಚ್ ಟೂ ಇಸ್ ಈಕ್ವಲ್ ಟು ಎಚ್ ಟೂ ಡ್ಯಾಶ್ ಅಂತ ಯಾಕಂದ್ರೆ ಇದು ಆಲ್ರೆಡಿ ಹೋಮೋಮಾರ್ಫಿಸಮ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಕನ್ಸಿಡರ್ ಎಚ್ ಒನ್ ಡ್ಯಾಶ್ into H2 dash whole inverse is equal to ಇದಕ್ಕೆ F H1 dash ಅಂದ್ರೆ ಏನು F of H1 into H2 dash ಅಂದ್ರೆ ಏನು F of H2 whole inverse ಹಂಗೆ ಇಟ್ಕೊಂಡಿದ್ವಿ ಈ ಈ ಕನ್ಸಿಡರ್ ಮಾಡ್ಕೊಂಡಿದ್ವಿ ಇದರಲ್ಲಿ ಈ ವ್ಯಾಲ್ಯೂಸ್ H1 dash value F of H1 ಅಂತ ನೆಕ್ಸ್ಟ್ H2 dash ಅಲ್ಲಿ ಎಫ್ ಆಫ್ ಎಚ್ ಟು ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ ಈ ಹೋಲ್ ಇನ್ವರ್ಸ್ ಈ ಹೋಲ್ ಇನ್ವರ್ಸ್ ಇದಲ್ವೋ ಅದಂಗೆ ಇಟ್ಕೊಂಡಿದ್ವಿ ನೆಕ್ಸ್ಟ್ ಇಲ್ಲಿ ಎಫ್ ಆಫ್ ಎಚ್ ಒನ್ ಅನ್ನೋದು ಹಂಗೆ ಇಟ್ಕೊಂಡಿದ್ವಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಫ್ರಮ್ ಥಿಯರಮ್ ಒನ್ ಇಂದ ನೀವು ಪ್ರಾಪರ್ಟಿ ಒನ್ ಇಂದ ಏನು ಗೊತ್ತಿದೆ ಎಫ್ ಆಫ್ ಎ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಇನ್ವರ್ಸ್ ಅಂತ ನಿಮ್ಗೆ ಗೊತ್ತಿದೆ ಅದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಅಲ್ಲಿ ಪ್ರೂವ್ ಮಾಡಿದ್ವಿ ಅದು ನೋಡಿದ್ರೆ ಗೊತ್ತಾಗತ್ತೆ ಇದು ಎಫ್ ಆಫ್ ಎಚ್ ಟು ಹೋಲ್ ಇನ್ವರ್ಸ್ ಏನಾಗತ್ತೆ ಈಗ ಎಫ್ ಆಫ್ ಎಚ್ ಟು ಇನ್ವರ್ಸ್ ಆಗತ್ತೆ ಪ್ರೀವಿಯಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋ ಅಲ್ಲಿ ನೋಡಬಹುದು ನೀವು ನೆಕ್ಸ್ಟ್ ಅಗೇನ್ ಸಿನ್ಸ್ ಎಫ್ ಆಫ್ ಎಫ್ ಅನ್ನೋದು ಹೋಮೋಮಾರ್ಫಿಸಮ್ ಆಗ್ತಾ ಇದೆ ಸೊ ದರ್ಫೋರ್ ಎಫ್ ಆಫ್ ಎಚ್ ಒನ್ ಇಂಟು ಎಫ್ ಆಫ್ ಎಚ್ ಟು ಇನ್ವರ್ಸ್ ಏನಾಗತ್ತೆ ಎಫ್ ಆಫ್ ಎಚ್ ಒನ್ ಇಂಟು ಎಚ್ ಟು ಇನ್ವರ್ಸ್ ಆಗತ್ತೆ ಯಾಕಂದ್ರೆ ಎಫ್ ಅನ್ನೋದು ಹೋಮೋಮಾರ್ಫಿಸಮ್ ಅಂತ ನೆಕ್ಸ್ಟ್ ಅಗೇನ್ ಎಚ್ ಒನ್ ಇಂಟು ಎಚ್ ಟು ಇನ್ವರ್ಸ್ ಏನಾಗತ್ತೆ H ಅಂತ ತಗೊಳ್ತಾ ಇದ್ವಿ ಸಿನ್ಸ್ H ಇಸ್ ಈಕ್ವಲ್ ಟು ಎಚ್ ಒನ್ ಇಂಟು ಎಚ್ ಟು ಇನ್ವರ್ಸ್ H ಅಂತ ನಾವು ಚೂಸ್ ಮಾಡ್ಕೊಂಡಿದ್ವಿ ಅಂದ್ರೆ ಏನು ಈ H1 ಡ್ಯಾಶ್ ಇಂಟು H2 ಡ್ಯಾಶ್ ಹೋಲ್ ಇನ್ವರ್ಸ್
f of h ಅಂತ ಬರ್ತಾ ಇದೆ. ಸೊ ನೌ h1 ಇಂಟು h2 ಬಿಲಾಂಗ್ಸ್ ಟು h ಇಂಪ್ಲೈಸ್ ದಟ್ h1 ಇಂಟು h2 ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು h ಆಸ್ ಆಗ್ತಾ ಈ ತರ ಆಗ್ತಾ ಇದೆ ಅಂದ್ರೆ h1 ಇಂಟು h2 ಬಿಲಾಂಗ್ಸ್ ಟು h ಇಂಪ್ಲೈಸ್ ದಟ್ h1 ಇಂಟು h2 ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು h ಆಗ್ತಾ ಇದೆ ಅಂದ್ರೆ ಮೀನಿಂಗ್ ಏನು h ಇಸ್ ಎ ಸಬ್ ಗ್ರೂಪ್ ಅಂತ h ಅನ್ನೋದು ಸಬ್ ಗ್ರೂಪ್ ಅಂತ ಆಗ್ತಾ ಇದೆ ಅಂತ ಇದ್ರ ಮೀನಿಂಗ್. ನೆಕ್ಸ್ಟ್ ದೇರ್ ಫೋರ್ ದೇರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್ h ಇಸ್ ಈಕ್ವಲ್ ಟು ಹಿಂಗ್ ತಕೊಂಡಿದ್ವಿ ಹೆಚ್ ವ್ಯಾಲ್ಯೂ ಹೆಚ್ ಒನ್ ಇಂಟು ಹೆಚ್ ಟು ಇನ್ವರ್ಸ್ ಅಂತ ತಕೊಂಡಿದ್ವಿ ಸಚ್ ದಟ್ ಇದೆಂಗೆ ಇಲ್ಲಿ ನೋಡಿದ್ವಿ ನೋಡು ಎಫ್ ಆಫ್ ಹೆಚ್ ಇಸ್ ಈಕ್ವಲ್ ಟು ಹೆಚ್ ಒನ್ ಡ್ಯಾಸ್ ಅಗೇನ್ ಎಫ್ ಆಫ್ ಹೆಚ್ ಇಸ್ ಈಕ್ವಲ್ ಟು ಹೆಚ್ ಒನ್ ಡ್ಯಾಸ್ ಇಂಟು ಹೆಚ್ ಟು ಡ್ಯಾಸ್ ಹೋಲ್ ಇನ್ವರ್ಸ್ ತರ ಡಿಫೈನ್ ಆಗಿದೆ ಆ ಫಂಕ್ಷನ್. ದೇರ್ ಫೋರ್ ಹೆಚ್ ಒನ್ ಡ್ಯಾಸ್ ಇಂಟು ಹೆಚ್ ಟು ಡ್ಯಾಸ್ ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು ಏನಾಗುತ್ತೆ ಈ ರೇಂಜ್ ಸೆಟ್ ಅಲ್ಲಿ ಇರತ್ತೆ ಎಫ್ ಆಫ್ ಹೆಚ್ ಅಲ್ಲಿ ಇರುತ್ತೆ ಅಂತ ಎಫ್ ಆಫ್ ಹೆಚ್ ಅಲ್ಲಿ ಇರುತ್ತೆ ಅಂತ ಸರಿ. ದಟ್ ಇಂಪ್ಲೈಸ್ ಈ ಈ ವ್ಯಾಲ್ಯೂ ಬಿಲಾಂಗ್ಸ್ ಟು ಎಫ್ ಆಫ್ ಹೆಚ್ ಅಲ್ಲಿ ಇದೆ ಅಂದ್ರೆ ಅದ್ರ ಮೀನಿಂಗ್ ಏನು ಎಫ್ ಆಫ್ ಹೆಚ್ ಈಸ್ ಎ ಸಬ್ ಗ್ರೂಪ್ ಆಫ್ ಜಿ ಡ್ಯಾಸ್ ಕೊಡೊಮೈಂಡ್ ಜಿ ಡ್ಯಾಸ್ ಆಗ್ತಾ ಇದೆ ಅಂತ. ಓಕೆ ಸೊ ಹೆನ್ಸ್ ದ ಥಿಯರಂ ಇದು ಈ ಪ್ರಕಾರ ಈ ಥಿಯರಂ ನ ಪ್ರೂವ್ ಮಾಡಬಹುದು. ಕಮಿಂಗ್ ಟು ದ ನೆಕ್ಸ್ಟ್ ಥಿಯರಂ ಥಿಯರಂ ಫೋರ್ ಇಫ್ ಎಫ್ ಇಸ್ ಫ್ರಮ್ ಜಿ ಟು ಜಿ ಡ್ಯಾಸ್ ಬಿ ಎ ಹೋಮೋಮಾರ್ಫಿಸಮ್ ಫ್ರಮ್ ಎ ಗ್ರೂಪ್ ಜಿ ಇಂಟು ದ ಗ್ರೂಪ್ ಜಿ ಇಂಟು ಇಟ್ ಸೆಲ್ಫ್ ಅಂಡ್ ಹೆಚ್ ಈಸ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಜಿ ಮತ್ತೆ ಹೆಚ್ ಅನ್ನೋದು ಏನಾಗ್ತಾ ಇದೆ ಇಲ್ಲಿ ಸಾರಿ ಇಲ್ಲಿ ಜಿ ಮಾತ್ರ ಇರಬೇಕು ಜಿ ಡ್ಯಾಸ್ ಇಲ್ಲ ಇಲ್ಲಿ ಎಫ್ ಇಸ್ ಫ್ರಮ್ ಜಿ ಟು ಜಿ ಈ ಬಿ ಎ ಹೋಮೋಮಾರ್ಫಿಸಮ್ ಫ್ರಮ್ ಎ ಫ್ರಮ್ ದಿ ಗ್ರೂಪ್ ಜಿ ಇಂಟು ಇಟ್ ಸೆಲ್ಫ್ ಅಂತ ಹೇಳಿದೆ ಅದಕ್ಕೋಸ್ಕರ ಇಲ್ಲಿ ಏನಿರ್ಬೇಕು ಜಿ ಮಾತ್ರ ಇರಬೇಕು ಅಂಡ್ ಹೆಚ್ ಈಸ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಜಿ ದೆನ್ ಎಫ್ ಆಫ್ ಹೆಚ್ ಈಸ್ ಅಗೈನ್ ಎ ಸೈಕ್ಲಿಕ್ ಸಬ್ ಗ್ರೂಪ್ ಆಫ್ ಜಿ ಅಂತ ಹೇಳ್ತಾ ಇದ್ವಿ. ಇಲ್ಲಿ ನೋಡ್ರಿ ಹೆಚ್ ಅನ್ನೋದು ಸೈಕ್ಲಿಕ್ ಸಬ್ ಗ್ರೂಪ್ ಆಫ್ ಜಿ ಅಂತ ಯಾವಾಗ್ಲೂ ಎಫ್ ಅನ್ನೋದು ಜಿ ಟು ಜಿ ಡಿಫೈನ್ ಆಗ್ತಾ ಇದೆ ದೆನ್ ಹೆಚ್ ಇಸ್ ಎ ಸೈಕ್ಲಿಕ್ ಸಬ್ ಗ್ರೂಪ್ ಅಂತ ಕೊಟ್ಟಿದ್ರೆ ಆವಾಗ್ಲೂ ಎಫ್ ಆಫ್ ಹೆಚ್ ಈಸ್ ಅಗೈನ್ ಎ ಸೈಕ್ಲಿಕ್ ಸಬ್ ಗ್ರೂಪ್ ಅಂತ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಅಂದ್ರೆ ಏನ್ ಕೊಟ್ಟಿದ್ರೆ ನಿಮ್ಗೆ ಹೆಚ್ ಅನ್ನೋದು ಒಂದು ಸೈಕ್ಲಿಕ್ ಸಬ್ ಗ್ರೂಪ್ ಕೊಟ್ಟಿದ್ರೆ ಅದರಿಂದ ನೀವೇನ್ ಪ್ರೂವ್ ಮಾಡ್ಬೇಕು ಎಫ್ ಆಫ್ ಹೆಚ್ ಅಗೈನ್ ಎ ಸೈಕ್ಲಿಕ್ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡ್ಬೇಕು. ನಿಮ್ಗೆ ಸೈಕ್ಲಿಕ್ ಗ್ರೂಪ್ ಅಂದ್ರೆ ಗೊತ್ತು ಸೈಕ್ಲಿಕ್ ಗ್ರೂಪ್ ಅಂದ್ರೆ ಇಫ್ ಎನಿ ಗ್ರೂಪ್ ಈಸ್ ಜನರೇಟೆಡ್ ಬೈ ಎನಿ ಎಲಿಮೆಂಟ್ ಆ ಗ್ರೂಪ್ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ ಯಾವ್ದೋ ಒಂದ್ ಎಲಿಮೆಂಟ್ಸ್ ಇಂದ ಎಲ್ಲಾ ಎಲಿಮೆಂಟ್ಸು ಜನರೇಟ್ ಆಗ್ತಾ ಇದೆ ಅಂದ್ರೆ ಅದು ಸೈಕ್ಲಿಕ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದು ಕೊಟ್ಟಿದ್ರೆ ಅವರು ಹೆಚ್ ಇಸ್ ಎ ಸೈಕ್ಲಿಕ್ ಸಬ್ ಗ್ರೂಪ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಇದು ಜನರೇಟೆಡ್ ಬೈ ದಿ ಎಲಿಮೆಂಟ್ ಎ ಅಂತ ತಕೊಂಡ್ರೆ ವಿಚ್ ಇಸ್ ಬಿಲಾಂಗ್ಸ್ ಟು ಜಿ ಯಾಕಂದ್ರೆ ಸೈಕ್ಲಿಕ್ ಗ್ರೂಪ್ ಅಂತ ಕೊಟ್ಟಿದ್ರೆ ಸೊ ಸೈಕ್ಲಿಕ್ ಗ್ರೂಪ್ ಅಂದ್ರೆ ಇಟ್ ಮಸ್ಟ್ ಬಿ ಜನರೇಟೆಡ್ ಸಮ್ ಎಲಿಮೆಂಟ್. ಸೊ ದಟ್ಸ್ ವೈ ಈ ಹೆಚ್ ಬಿ ಎ ಸೈಕ್ಲಿಕ್ ಸಬ್ ಗ್ರೂಪ್ ಆಫ್ ಜಿ ಅಂತ ಹಾಗೆ ಕೊಟ್ಟಿದ್ರಂದ್ರೆ ವಿಚ್ ಇಸ್ ಜನರೇಟೆಡ್ ಬೈ ದಿ ಎಲಿಮೆಂಟ್ ಒಂದು ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಜಿ ಅಂತ ತಗೊಂಡಿದ್ವಿ. ಕ್ಲಿಯರ್ಲಿ ಸೇ ದಟ್ ಎಫ್ ಆಫ್ ಹೆಚ್ ಇಸ್ ಎ ಸಬ್ ಗ್ರೂಪ್ ಆಫ್ ಜಿ ಯಾಕಂದ್ರೆ ಪ್ರೀವಿಯಸ್ ಅಲ್ಲಿ ಪ್ರೂವ್ ಮಾಡಿದ್ವಿ ಅದು ಎಫ್ ಆಫ್ ಹೆಚ್ ಇಸ್ ಎ ಸಬ್ ಗ್ರೂಪ್ ಆಫ್ ಜಿ ಅಂತ ಗೊತ್ತಾಗ್ತಾ ಇದೆ. ಈ ಇದಕ್ ತಾನೇ ಪ್ರೂವ್ ಮಾಡಿದ್ವಲ್ಲ ಥಿಯರಂ ಪ್ರಕಾರ. ನಾವು ವೀ ಶಾಲ್ ಶೋ ದಟ್ ಎಫ್ ಆಫ್ ಹೆಚ್ ಇಸ್ ಎ ಸೈಕ್ಲಿಕ್ ಅಂತ ಪ್ರೂವ್ ಮಾಡ್ಬೇಕೀಗ. ಎಫ್ ಆಫ್ ಹೆಚ್ ಸಬ್ ಗ್ರೂಪ್ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಇದು ಸೈಕ್ಲಿಕ್ ಅಂತ ಪ್ರೂವ್ ಮಾಡ್ಬೇಕೀಗ. ಸೈಕ್ಲಿಕ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಲೆಟ್ ಹೆಚ್ ಬಿಲಾಂಗ್ಸ್ ಟು ಎಫ್ ಆಫ್ ಎಕ್ಸ್ ದೆನ್ ದೇರ್ ಎಕ್ಸಿಸ್ಟ್ ವೈ ಬಿಲಾಂಗ್ಸ್ ಟು ಹೆಚ್ ಸಚ್ ದಟ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಹೆಚ್ ಎಕ್ಸ್. ನೆಕ್ಸ್ಟ್ ವೈ ಬಿಲಾಂಗ್ಸ್ ಟು ಹೆಚ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಎ ಪವರ್ ಎಂ. ಈ ಫಾರ್ಮ್ ಅಲ್ಲಿ ಇರಬೇಕು ವೈ ವ್ಯಾಲ್ಯೂ ಎ ಪವರ್ ಎಂ ಫಾರ್ ಸಮ್ ಪಾಸಿಟಿವ್ ಇಂಟೀಜರ್ ಎಂ ಅಂತ ತಗೊಂಡಿದ್ವಿ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತಾ ಇದೆ ಇಲ್ಲಿ ಎಫ್ ಆಫ್ ವೈ ದಟ್ ಇಸ್ ಈಕ್ವಲ್ ಟು ವೈ ಏನು ಯಾವ ಫಾರ್ಮ್ ಅಲ್ಲಿ ಇದೆ ಎಫ್ ಆಫ್ ಎ ಪವರ್ ಎಂ ಫಾರ್ಮ್ ಅಲ್ಲಿ ಇದೆ. ಸೊ ದಟ್ಸ್ ವೈ ಇದು ಅಗೇನ್ ಹಿಯರ್ ಟೂ ಕೇಸಸ್ ವಿಲ್ ಬಿ ಅರೈಸ್ ಟೂ ಕೇಸಸ್ ವಿಲ್ ಬಿ ಅರೈಸ್ ಅದೇ ಹೆಂಗಂದ್ರೆ ಕೇಸ್ ಒನ್ ಲೆಟ್ ಎಂ ಬಿ ಎ ಪಾಸಿಟಿವ್ ಇಂಟೀಜರ್ ಎಂ ಅನ್ನೋದು ಒಂದು ಪಾಸಿಟಿವ್ ಇಂಟೀಜರ್ ಅಂತ ಒಂದು ಕೇಸು ನೆಕ್ಸ್ಟ್ ನೆಗೆಟಿವ್ ಇಂಟೀಜರ್ ಅಂತ ಇನ್ನೊಂದು ಕೇಸ್ ಅಲ್ಲಿ ಪ್ರೂವ್ ಮಾಡಬಹುದು. ಫಸ್ಟ್ ಕೇಸ್ ಅಲ್ಲಿ ಎಂ ಅನ್ನೋದು ಪಾಸಿಟಿವ್ ಇಂಟೀಜರ್ ಅಂತ ತಗೊಳ್ತಾ ಇದ್ವಿ ಎಂ ಅನ್ನೋದು ಪಾಸಿಟಿವ್ ಇಂಟೀಜರ್ ಅಂತ ತಗೊಳ್ತಾ ಇದ್ವಿ. ದೆನ್ ನಾವು ಎಕ್ಸ್ ಅನ್ನೋದು ಎಫ್ ಆಮ್ ಅಲ್ಲಿ ಇರುತ್ತೆ
ಅಲ್ಲಿ ಇದೆ ಪ್ರಿವಿಯಸ್ ಅಲ್ಲಿ ಬಂದಿದೆ ಎಫ್ ಆಫ್ ಎ ಪವರ್ ಅಂತ ಬಂದಿದೆ ಎಕ್ಸ್ ಅನ್ನೋದು ಎಕ್ಸ್ ಇಸ್ ಇಕ್ವಲ್ ಟು ವೈ ದಟ್ ಈಸ್ ಇಕ್ವಲ್ ಟು ಎಫ್ ಆಫ್ ಎ ಪವರ್ ಎಂ ಅಂತ ಬಂದಿದೆ. ಸೊ ಎ ಪವರ್ ಎಂ ಅಂದ್ರೆ ಏನು, ಎ ಇಂಟು ಎ ಇಂಟು ಎ ಇಂಟು ಎ, ಇದು ಎಂ ಟೈಮ್ಸ್ ಬರ್ತಾ ಇದೆ ಅಂತ ಪ್ರಾಡಕ್ಟ್ ಆಗಿ. ಸೊ ದಟ್ ಮೀನ್ಸ್ ಇದು ಎಫ್ ಆಫ್ ಎ ಇಂಟು ಎ ಇಂಟು ಎ ಇಂಟು ಎ ಎಷ್ಟು ಟೈಮ್ಸ್ ಬಂದಿದೆ, ಎಂ ಟೈಮ್ಸ್ ಬಂದಿದೆ ಎಫ್ ಆಫ್ ಎ ಅನ್ನೋದು. ಎಗೈನ್ ಸಿನ್ಸ್ ಎಫ್ ಅನ್ನೋದು ಏನ ಅಂತ ಗೊತ್ತಿದೆ ನಿಮ್ಗು, ಎಫ್ ಅನ್ನೋದು ಹೋಮೋಮಾರ್ಫಿಸಮ್. ಸೊ ದಟ್ಸ್ ವೈ ಇದು ಹೋಮೋಮಾರ್ಫಿಸಮ್ ಆಗ್ತಾ ಇದೆ ಅಂದ್ರೆ ಎಫ್ ಆಫ್ ಎ ಇಂಟು ಎ ಇಂಟು ಎ ಇಂಟು ಎ ಏನಾಗುತ್ತೆ, ಎಫ್ ಆಫ್ ಎ ಇಂಟು 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 ಸೋ ಎಕ್ಸೆಟ್ರಾ ಎಫ್ ಆಫ್ ಎ, ಇದೆಷ್ಟು ಟೈಮ್ಸ್ ಬರುತ್ತೆ, ಎಂ ಟೈಮ್ಸ್ ಬರ್ತಾ ಇದೆ. ಅಂದ್ರೆ ಎಫ್ ಆಫ್ ಎ ಅನ್ನೋ ಟರ್ಮು ಎಷ್ಟು ಟೈಮ್ಸ್ ಬರ್ತಾ ಇದೆ, ಎಂ ಟೈಮ್ಸ್ ಬರ್ತಾ ಇದೆ. ಅಂದ್ರೆ 2 × 2 × 2 × 6 ಟೈಮ್ಸ್ ಬಂದಿದ್ರೆ ಅದು ಏನು ಬರ್ಕೊಳ್ತೀವಿ, 2 × 6 ಬರ್ಕೊಳ್ತೀವಲ್ಲ, ಅದೇ ಪ್ರಕಾರ ಎಫ್ ಆಫ್ ಎ ಟರ್ಮ್ ಎಷ್ಟು ಟೈಮ್ಸ್ ಬರ್ತಾ ಇದೆ, ಎಂ ಟೈಮ್ಸ್ ಬರ್ತಾ ಇದೆ. ಸೊ ದಟ್ಸ್ ವೈ ಎಫ್ ಆಫ್ ಎನು ಪವರ್ ಎಂ ಕಿ ಬರ್ಕೋಬಹುದು. ದಟ್ ಮೀನ್ಸ್ ಎಫ್ ಆಫ್ ಎ ಹೋಲ್ ಪವರ್ ಎಂ ಅಂತ. ಇದು ಫಸ್ಟ್ ಕೇಸ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ ಲೆಟ್ ಎಂ ಬಿ ಎ ನೆಗೆಟಿವ್ ಇಂಟೀಜರ್ ಅಂತ ತಕೊಳ್ತಾ ಇದ್ವಿ. ಅಂದ್ರೆ ಲೆಟ್ ಎಂ ಇಸ್ ಇಕ್ವಲ್ ಟು ನೆಗೆಟಿವ್ ಇಂಟೀಜರ್ ಮೈನಸ್ ಎನ್ ತಕೊಳ್ತಾ ಇದ್ವಿ. ಮೈನಸ್ ಎನ್ ವೇರ್ ಎನ್ ಇಸ್ ದ ಪಾಸಿಟಿವ್ ಇಂಟೀಜರ್, ಮೈನಸ್ ಹಾಕಿದ್ರೆ ಪಾಸಿಟಿವ್ ಅದು ನೆಗೆಟಿವ್ ಇಂಟೀಜರ್ ಆಗತ್ತೆ. ನಾವು ಇದು ಏನಾಗತ್ತೆ ನೋಡೋಣ. ಎಕ್ಸ್ ಇಸ್ ಇಕ್ವಲ್ ಟು ಎ ಪವರ್ ಎಂ, ಇಲ್ಲಿ ಎಂ ಅಂತ ಏನು, ಮೈನಸ್ ಎನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಎ ಪವರ್ ಮೈನಸ್ ಎನ್, ವಿಚ್ ಇಸ್ ಇಕ್ವಲ್ ಟು ಎಫ್ ಆಫ್ ಎ ಪವರ್ ಈ ಮೈನಸ್ ಎನ್ ನೆ ಸ್ಪ್ಲಿಟ್ ಮಾಡ್ತಾ ಇದ್ವಿ ಮೈನಸ್ ಒನ್ ಹೋಲ್ ಪವರ್ ಎನ್ ಅಂತ. ಅಗೇನ್ ಎಫ್ ಅನ್ನೋದು ಹೋಮೋಮಾರ್ಫಿಸಮ್ ಆಗ್ತಾ ಇದೆ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಬೈ ಪ್ರಿವಿಯಸ್ ಥಿಯರಂ ಎಫ್ ಆಫ್ ಎ ಹೋಲ್ ಇನ್ವರ್ಸ್ ಇಸ್ ಇಕ್ವಲ್ ಟು ಎಫ್ ಆಫ್ ಎ ಎಫ್ ಆಫ್ ಎ ಇನ್ವರ್ಸ್ ಇಸ್ ಇಕ್ವಲ್ ಟು ಎಫ್ ಆಫ್ ಎ ಹೋಲ್ ಇನ್ವರ್ಸ್ ಆಗತ್ತೆ. ಆ ಹೋಲ್ ಇನ್ವರ್ಸ್ ನೇ ಏನಿಂದ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಸ್ಟೆಪ್ ಇಟ್ಟಿದೆ ಇಲ್ಲಿ. ಅಂದ್ರೆ ಬೈ ಪ್ರಿವಿಯಸ್ ಥಿಯರಂ ಫಸ್ಟ್ ಥಿಯರಂ ಇಂದ ಎಫ್ ಆಫ್ ಎ ಇನ್ವರ್ಸ್ ಅನ್ನೋದು ಏನಾಗತ್ತೆ ಅಂದ್ರೆ ಎಫ್ ಆಫ್ ಎ ಹೋಲ್ ಇನ್ವರ್ಸ್ ಆಗತ್ತೆ. ಆ ಹೋಲ್ ಇನ್ವರ್ಸ್ ನೇ ಎನ್ ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಇಲ್ಲಿ ನೋಡ್ರಿ. ನೋಡಿದ್ರಾ ಇಲ್ಲು ಈ ಇಲ್ಲಿರೋ ಮೈನಸ್ ಇಲ್ಲಿ ಬಂದಿದೆ ಹೆಂಗಂದ್ರೆ ಇಲ್ಲಿ ಒಂದು ಥಿಯರಂ ಅಪ್ಲೈ ಮಾಡಿದ್ವಿ ಪ್ರಿವಿಯಸ್ ಫಸ್ಟ್ ಥಿಯರಂ ಎಫ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಹೋಲ್ ಇನ್ವರ್ಸ್ ಅದು ಅಪ್ಲೈ ಮಾಡಿದ್ವಿ. ಆ ಹೋಲ್ ಇನ್ವರ್ಸ್ ನೇ ನಾವು ಡೈರೆಕ್ಟ್ ಎನ್ ಗೆ ಈ ಎನ್ ಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಸೊ ದಟ್ ಇಸ್ ಮೈನಸ್ ಎನ್ ಆಗಿದೆ. ಸೊ ಅಗೈನ್ ಎಫ್ ಆಫ್ ಎಂಗೆ ಇಟ್ಕೊಂಡಿದ್ವಿ ಪವರ್ ಈ ಮೈನಸ್ ಎನ್ ಅಂದ್ರೆ ಏನು ಎಂ ಅಂತ ಬರ್ತಾ ಇದೆ. ಸೊ ದಟ್ ಮೀನ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಇಸ್ ಈಕ್ವಲ್ ಟು ಏನ್ ಬಂದಿದೆ ಎಫ್ ಆಫ್ ಎ ಹೋಲ್ ಪವರ್ ಎಂ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪವರ್ ಎಂ ಅನ್ನೋದು ಎಫ್ ಆಫ್ ಎ ಹೋಲ್ ಪವರ್ ಎಂ ಆಗ್ತಾ ಇದೆ. ದಟ್ ಮೀನ್ಸ್ ದಟ್ ಇನ್ ದಿ ಬೋತ್ ಕೇಸಸ್ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಎಚ್ ದೇರ್ ಎಕ್ಸಿಸ್ಟ್ ಆನ್ ಇಂಟೀಜರ್ ಎಂ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಹೋಲ್ ಪವರ್ ಎಂ ಆಗ್ತಾ ಇದೆ. ದಟ್ ಈಸ್ ಎಫ್ ಆಫ್ ಎ ಅನ್ನೋದು ಒಂದು ಜನರೇಟರ್ ಆಗ್ತಾ ಇದೆ. ಯಾವ್ದಕ್ಕೆ ಈ ಎಫ್ ಎಚ್ ಗೆ ಒಂದು ಜನರೇಟರ್ ಆಗ್ತಾ ಇದೆ. ಅಂದ್ರೆ ನೀವು ಯಾವ್ದನ್ನ ಒಂದು ಜನರೇಟರ್ ಎ ಅಂತ ತಕೊಂಡಿದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇರಬೇಕು, ಎಕ್ಸ್ ಇಸ್ ಇಕ್ವಲ್ ಟು ಎ ಪವರ್ ಎಂ ಫಾರ್ಮ್ ಅಲ್ಲಿ ಇರುತ್ತೆ ಅಕಾರ್ಡಿಂಗ್ ಟು ದ ಸೈಕ್ಲಿಕ್ ಗ್ರೂಪ್ ಡೆಫಿನೇಷನ್. ಓಕೆ, ಜನರೇಟರ್ ಆಗ್ತಾ ಇದೆ ಅಂದ್ರೆ ಎಕ್ಸ್ ಇಸ್ ಇಕ್ವಲ್ ಟು ಎ ಪವರ್ ಎಂ ಫಾರ್ಮ್ ಅಲ್ಲಿ ಇದೆ. ಬಟ್ ಇಲ್ಲಿ ಫಂಕ್ಷನ್ ಯಾವ ಸೆಟ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಸೊ ದಟ್ಸ್ ವೈ ಎಕ್ಸ್ ಇಸ್ ಇಕ್ವಲ್ ಟು ಎಫ್ ಆಫ್ ಎ ಹೋಲ್ ಪವರ್ ಎಂ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ದಟ್ ಈಸ್ ಎಫ್ ಆಫ್ ಎ ಅನ್ನೋದು ಏನಾಗುತ್ತೆ ಅಂದ್ರೆ ಈ ಎಫ್ ಆಫ್ ಎ ಅನ್ನೋದು ಜನರೇಟರ್ ಆಗ್ತಾ ಇದೆ ಆಫ್ ದಿ ಗಿವನ್ ಸೆಟ್ ಎಫ್ ಆಫ್ ಎಚ್ ಜನರೇಟರ್ ಆಗ್ತಾ ಇದೆ. ಅಂದ್ರೆ ಒಂದು ಜನರೇಟರ್ ಇದೆ ಅಂದ್ರೆ ದನ್ ಮೀನಿಂಗ್ ಏನು, ಎಫ್ ಆಫ್ ಎಚ್ ಇಸ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಜಿ. ಅಂದ್ರೆ ಆ ಜಿ ಗೆ ಇದು ಒಂದು ಜನರೇಟರ್ ಸಿಗ್ತಾ ಇದೆ. ಅಂದ್ರೆ ಈ ಜನರೇಟರ್ ಸಿಗ್ತಾ ಇದೆ ಅಂದ್ರೆ ಅದು ಮೀನಿಂಗ್ ಏನು, ಎಫ್ ಆಫ್ ಎಚ್ ಅನ್ನೋದು ಸೈಕ್ಲಿಕ್ ಗ್ರೂಪ್ ಅಂತ ಹೇಳ್ತೀವಿ ಆ ಗ್ರೂಪ್ ಜಿ ಕೆ. ಸೊ ವಿಚ್ ಇಸ್ ಜನರೇಟೆಡ್ ಬೈ ಎಫ್ ಆಫ್ ಎ. ಈ ಸೈಕ್ಲಿಕ್ ಗ್ರೂಪ್ ಹೆಂಗ್ ಜನರೇಟ್ ಆಗ್ತಾ ಇದೆ ಅಂದ್ರೆ ಎಫ್ ಆಫ್ ಎ ಇಂದ ಜನರೇಟ್ ಆಗ್ತಾ ಇದೆ. ಇದು ಥಿಯರಂ, ಇಸ್ ದ ಥಿಯರಂ. ನೆಕ್ಸ್ಟ್ ಇನ್ನೊಂದು ಟಾಪಿಕ್. ಸೊ ದಟ್ ಪ್ರಿವಿಯಸ್ ಥಿಯರಂ ಇಂದ ಹೋಮೋಮಾರ್ಫಿಸಮ್ ಮೇಲೆ ಏನೇನು ಪ್ರಾಪರ್ಟೀಸ್ ಇದೆ ಅಂತ ನಾಲ್ಕು ಪ್ರಾಪರ್ಟೀಸ್ ನೋಡಿದ್ವಿ. ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕೆರ್ನಲ್ ಆಫ್ ಹೋಮೋಮಾರ್ಫಿಸಮ್. ಕೆರ್ನಲ್ ಆಫ್ ಹೋಮೋಮಾರ್ಫಿಸಮ್ ಡೆಫಿನೇಷನ್ ನೋಡಿದ್ರೆ ಲೆಟ್ ಎಫ್ ಇಸ್ ಫ್ರಮ್ ಜಿ ಟು ಜಿ ಡ್ಯಾಶ್ ಬಿ ಎ ಹೋಮೋಮಾರ್ಫಿಸಮ್ ಫ್ರಮ್ ದಿ ಗ್ರೂಪ್ ಜಿ ಇನ್ ಟು ಜಿ ಡ್ಯಾಶ್ ಅಂಡ್ ಇ ಡ್ಯಾಶ್ ಬಿ ದಿ ಐಡೆಂಟಿ ಎಲಿಮೆಂಟ್ ಆಫ್ ಜಿ ಡ್ಯಾಶ್.
ಈ ಕೊಡೋಮೈನ್ ಅಲ್ಲಿ ಒಂದು ಐಡೆಂಟಿ ಎಲಿಮೆಂಟ್ ಈಡಾಸ್ ತಗೊಂಡಿದ್ವಿ. ದೆನ್ ದ ಸಬ್ಜೆಕ್ಟ್ ಸಬ್ಸೆಟ್ ಕೆ ಆಫ್ ಜಿ ಡಿಫೈನ್ಡ್ ಬೈ ಅ ಕೆ ಆಫ್ ಜಿ ಸಬ್ಸೆಟ್ ಕೆ ಅಂತ ತಗೊಂಡಿದ್ವಿ ಗ್ರೂಪ್ ಜಿ ಕೆ. ಅದು ಹೆಂಗ್ ಡಿಫೈನ್ ಆಗ್ತಾ ಇದೆ ಅಂದ್ರೆ ದಿ ಸೆಟ್ ಎ ಬಿಲಾಂಗ್ಸ್ ಟು ಜಿ ಸಚ್ ದಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಇ ಡ್ಯಾಶ್ ಆಗ್ತಾ ಇದೆ. ಅಂದ್ರೆ ನೀವು ಈ ಡೊಮೈನ್ ಜಿ ಅಲ್ಲಿ ಒಂದು ಎಲಿಮೆಂಟ್ ತಗೊಂಡಿದ್ರೆ ಅದಕ್ಕೆ ರೇಂಜ್ ಫಂಕ್ಷನ್ ಏನಾಗಿರ್ಬೇಕು, ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗಿರ್ಬೇಕು. ಆ ತರ ಒಂದು ಸಬ್ಸೆಟ್ ಕೆ ಅನ್ನೋದು ಚೂಸ್ ಮಾಡ್ತಾ ಇದ್ವಿ. ಅರ್ಥ ಆಯ್ತಾ? ಅಂದ್ರೆ ಈ ಎಫ್ ಇಸ್ ಫ್ರಮ್ ಜಿ ಟು ಜಿ ಡ್ಯಾಶ್ ಅನ್ನೋದು ಹೋಮೋಮಾರ್ಫಿಸಮ್ ಗೆ ಒಂದು ಸಬ್ಸೆಟ್ ಹೋಮೋಮಾರ್ಫಿಸಮ್ ಫ್ರಮ್ ಗ್ರೂಪ್ ಟು ಜಿ ಇನ್ ಟು ಜಿ ಡ್ಯಾಶ್ ಅಂತ ಆಗ್ತಾ ಇದೆ ಅಂದ್ರೆ ದೆನ್ ಸಬ್ಸೆಟ್ ಕೆ ಅನ್ನೋದು ನಾವು ತಕೊಂಡಿದ್ವಿ ಅಫ್ ಗ್ರೂಪ್ ಡೊಮೈನ್ ಜಿ ಕೆ ಸಬ್ಸೆಟ್ ಕೆ ಅನ್ನೋದು ತಕೊಳ್ತಾ ಇದ್ದೀವಿ. ಅದೇ ಡಿಪೆಂಡ್ ಆಗ್ತಾ ಇದೆ ಅಂದ್ರೆ ಈ ಡೊಮೈನ್ ಅಲ್ಲಿ ಯಾವುದೋ ಒಂದು ಎಲಿಮೆಂಟ್ ತಕೊಂಡಿದ್ರೆ ಎ ಬಿಲಾಂಗ್ಸ್ ಟು ಜಿ ಅಂತ ಹೇಳ್ತಾ ಇದ್ವಿ. ಇದಕ್ಕೆ ರೇಂಜ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎ ಅನ್ನೋದು ಏನಾಗ್ಬೇಕು, ಈ ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗಿ ಆಗ್ಬೇಕು, ಐಡೆಂಟಿಟಿ ಎಲಿಮೆಂಟ್ ಆಗಿ ಆಗ್ಬೇಕು. ದಟ್ ಈಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಇ ಡ್ಯಾಶ್ ಆಗ್ಬೇಕು. ಆ ತರ ಆಗ್ತಾ ಇದೆ ಅಂದ್ರೆ ದೆನ್ ದಟ್ ಈಸ್ ಕಾಲ್ಡ್ ದ ಕೆರ್ನಲ್ ಆಫ್ ದಿ ಹೋಮೋಮಾರ್ಫಿಸಮ್ ಎಫ್ ಅಂತ ಹೇಳ್ತೀವಿ. ನೀವೇನ್ ಸಬ್ಜೆಕ್ಟ್ ತಕೊಂಡಿದ್ವೋ ಅದು ಕೆರ್ನಲ್ ಅಂತ ಹೇಳ್ತೀವಿ. ಯಾವ ಗ್ರೂಪ್ ಗೆ, ಯಾವ ಫಂಕ್ಷನ್ ಗೆ, ಈ ಫಂಕ್ಷನ್ ಗೆ ಕೆರ್ನಲ್ ಆಫ್ ಹೋಮೋಮಾರ್ಫಿಸಮ್ ಅಂತ ಹೇಳ್ತೀವಿ. ದೆನ್ ಇಟ್ ಈಸ್ ಡಿನೋಟೆಡ್ ಬೈ ಕೆರ್ ಎಫ್ ಅಂತ, ಕೆರ್ನಲ್ ಆಫ್ ಎಫ್ ಅಂತ, ಕೆ ಇ ಆರ್ ಎಫ್ ಅಂತ ಶಾರ್ಟ್ಕಟ್ ಅಲ್ಲಿ ಬರೀತೀವಿ. ಇದು ಓದೇವಾಗ ಕೆರ್ನಲ್ ಎಫ್ ಅಂತ ಓದ್ತೀವಿ. ಇದು ಕೆರ್ನಲ್ ಆಫ್ ಹೋಮೋಮಾರ್ಫಿಸಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಕ್ಕೆ ನೋಡೋಣ. ಇದ್ರ ಮೇಲೆ ಥಿಯರಮ್ಸ್. ಫಸ್ಟ್ ಥಿಯರಮ್, ಲೆಟ್ ಎಫ್ ಇಸ್ ಫ್ರಮ್ ಜಿ ಟು ಜಿ ಡ್ಯಾಶ್ ಬಿ ಎ ಹೋಮೋಮಾರ್ಫಿಸಮ್ ಫ್ರಮ್ ದಿ ಗ್ರೂಪ್ ಜಿ ಇನ್ ಟು ಜಿ ಡ್ಯಾಶ್ ವಿತ್ ಕೆರ್ನಲ್ ಕೆ. ಅಬ್ಸರ್ವ್ ಮಾಡಿ ಇಲ್ಲಿ ವಿತ್ ಕೆರ್ನಲ್ ಕೆ ಅಂತ ಕೊಟ್ಟಿದ್ದಾರೆ. ದೆನ್ ಕೆ ಈಸ್ ಎ ನಾರ್ಮಲ್ ಸಬ್ ಗ್ರೂಪ್ ಆಫ್ ಜಿ. ನೀವು ಇಲ್ಲಿ ಕೆರ್ನಲ್ ಏನ್ ತಕೊಂಡಿದ್ರು ಅದು ಏನಂತ ಪ್ರೂವ್ ಮಾಡಬೇಕು, ನಾರ್ಮಲ್ ಸಬ್ ಗ್ರೂಪ್ ಆಫ್ ಜಿ ಆಗ್ತಾ ಇದೆ. ಕೆರ್ನಲ್ ಕೆ ಅಂತ ತಕೊಂಡಿದ್ರೆ ಕೆ ಇಸ್ ಎ ನಾರ್ಮಲ್ ಸಬ್ ಗ್ರೂಪ್, ಕೆರ್ನಲ್ ಪಿ ಅಂತ ತಕೊಂಡಿದ್ರೆ ಪಿ ಇಸ್ ಎ ನಾರ್ಮಲ್ ಸಬ್ ಗ್ರೂಪ್ ಆಫ್ ಜಿ ಅಂತ ಪ್ರೂವ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ? ಒಂದ್ ಸೆಕೆಂಡ್ ರಿಪೀಟ್. ಎಫ್ ಅನ್ನೋದು ಜಿ ಟು ಜಿ ಡ್ಯಾಶ್ ಅನ್ನೋದು ಹೋಮೋಮಾರ್ಫಿಸಮ್ ಅಂತ ಹೇಳ್ತಾ ಇದ್ವಿ ವಿತ್ ಕೆರ್ನಲ್ ಕೆ. ದೆನ್ ಆ ಕೆರ್ನಲ್ ಕೆ ಕೆ ಅನ್ನೋದು ಏನಾಗತ್ತೆ, ನಾರ್ಮಲ್ ಸಬ್ ಗ್ರೂಪ್ ಆಫ್ ಜಿ ಅಂತ. ಇದು ಹೆಂಗ ಅಂತ ನೋಡೋಣ. ಪ್ರೂಫ್, ವಿ ಶಾಲ್ ಪ್ರೂವ್ ದಿಸ್ ಥಿಯರಮ್ ಇನ್ ಟೂ ಸ್ಟೆಪ್ಸ್. ಈ ಥಿಯರಮ್ ನೇ ಟೂ ಸ್ಟೆಪ್ಸ್ ಆಗಿ ಪ್ರೂವ್ ಮಾಡಬಹುದು. ನಂಬರ್ ಒನ್, ಕೆ ಇಸ್ ಎ ಸಬ್ ಗ್ರೂಪ್ ಆಫ್ ಜಿ. ಫಸ್ಟ್ ಕೆ ನೀ ನೀವೇನ್ ಪ್ರೂವ್ ಮಾಡಬೇಕು, ಯಾಕಂದ್ರೆ ನಾರ್ಮಲ್ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಕೆ ಫಸ್ಟ್ ಏನ್ ಪ್ರೂವ್ ಮಾಡ್ಬೇಕು, ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡ್ಬೇಕು. ಮತ್ತೆ ಸೆಕೆಂಡ್ ಪಾಯಿಂಟ್, ನಾರ್ಮಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಕೆ ಈಸ್ ಎ ನಾರ್ಮಲ್ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡಿ, ನೆಕ್ಸ್ಟ್ ನಾರ್ಮಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಸೊ ದಟ್ಸ್ ವೈ ದ ವಿ ಶಾಲ್ ಪ್ರೂವ್ ದಿಸ್ ಥಿಯರಮ್ ಇನ್ ಟೂ ಸ್ಟೆಪ್ಸ್ ಅಂತ ಹೇಳಿದೀವಿ. ಈಗ ಫಸ್ಟ್ ಕೆ ಇಸ್ ಎ ನಾರ್ಮಲ್ ಸಬ್ ಗ್ರೂಪ್, ಕೆ ಇಸ್ ಎ ಸಬ್ ಗ್ರೂಪ್ ಆಫ್ ಜಿ ಅನ್ನೋದು ಹೆಂಗಾಗತ್ತೆ ನೋಡೋಣ. ಸೊ ಬೈ ದಿ ಡೆಫಿನೇಷನ್ ಆಫ್ ಕೆರ್ನಲ್ ಫಂಕ್ಷನ್ ಎಫ್, ಕೆ ಇಸ್ ಎ ಸಬ್ಸೆಟ್ ಆಫ್ ಜಿ ಆಗತ್ತೆ. ಡೆಫಿನೇಷನ್ ಇಟ್ ಸೆಲ್ಫ್ ಅದೇನಾಗತ್ತೆ ಅಂದ್ರೆ ಜಿಗೂ ಸಬ್ಸೆಟ್ ಆಗತ್ತೆ ಕೆರ್ನಲ್ ಅನ್ನೋದು. ಕೆರ್ನಲ್ ಅದು ಏನಾಗತ್ತೆ, ಸಬ್ಸೆಟ್ ಆಗತ್ತೆ. ಫರ್ದರ್ ಎಫ್ ಆಫ್ ಇಸ್ ಈಕ್ವಲ್ ಟು ಇ ಡ್ಯಾಶ್ ಅಂತ. ಅಂದ್ರೆ ಆಗ್ಲೇ ಕೆರ್ನಲ್ ಡೆಫಿನೇಷನ್ ಏನ್ ಹೇಳ್ತಾ ಅಂದ್ರೆ ಈ ಡೊಮೈನ್ ಅಲ್ಲಿ ಯಾವ್ದು ಎಲಿಮೆಂಟ್ ತಕೊಂಡಿದ್ನೋ ಅದಕ್ಕೆ ರೇಂಜ್ ಫಂಕ್ಷನ್ ಏನಾಗಿರ್ಬೇಕು, ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗಿರ್ಬೇಕಂತ ಹೇಳಿದ್ವಿ. ದಟ್ ಈಸ್ ಈ ಡೊಮೈನ್ ಅಲ್ಲಿ ಇ ಅಂತ ಎಲಿಮೆಂಟ್ ತಗೊಂಡಿದ್ವಿ, ಅದಕ್ಕೆ ರೇಂಜ್ ಫಂಕ್ಷನ್ ಎಫ್ ಆಫ್ ಇ ಏನಾಗಿರ್ಬೇಕು, ಈ ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗ್ಬೇಕು. ಕೊಡೊಮೈನ್ ಐಡೆಂಟಿಟಿ ಯಾವ್ದಾಗತ್ತೆ, ಇ ಡ್ಯಾಸ್ ಆಗತ್ತೆ. ಇಲ್ಲಿ ಮೆನ್ಷನ್ ಮಾಡಿದೆ ನೋಡ್ರಿ, ವೇರ್ ಇ ಅಂಡ್ ಇ ಡ್ಯಾಸ್ ಆರ್ ಐಡೆಂಟಿಟೀಸ್ ಆಫ್ ಜಿ ಅಂಡ್ ಡಿ ಜಿ ಡ್ಯಾಸ್ ರೆಸ್ಪೆಕ್ಟಿವ್ಲಿ. ಅಂದ್ಮೀನ್ ಅಂದ್ರೆ ನೀವು ಈ ಡೊಮೈನ್ ಜಿ ಅಲ್ಲಿ ಒಂದು ಎಲಿಮೆಂಟ್ ತಕೊಂಡಿದ್ರೆ ಅಕಾರ್ಡಿಂಗ್ ಟು ದ ಕರ್ನಲ್ ಡೆಫಿನೇಷನ್, ಕರ್ನಲ್ ಆಫ್ ಎಫ್ ಡೆಫಿನೇಷನ್, ಇಲ್ಲಿ ಕೊಡೊಮೈನ್ ಜಿ ಅಲ್ಲಿ ಒಂದು ಎಲಿಮೆಂಟ್ ತಕೊಂಡಿದ್ರೆ ಅದಕ್ಕೆ ರೇಂಜ್ ಫಂಕ್ಷನ್ ಏನಾಗಿರ್ಬೇಕು, ಈ ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗಿರ್ಬೇಕು. ಅಂದ್ರೆ ನಾವು ಇಲ್ಲಿ ಡೊಮೈನ್ ಅಲ್ಲಿ ಇ ಅನ್ನೋದು ಒಂದು ಎಲಿಮೆಂಟ್ ತಗೊಂಡಿದ್ರೆ ಅದಕ್ಕೆ ರೇಂಜ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಇ ಅನ್ನೋದು ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗ್ತಾ ಇದೆ, ಆ ತರ ಚೂಸ್ ಮಾಡ್ಕೊಂಡಿದ್ವಿ. ಹೆನ್ಸ್
E belongs to K. So that's why Atanakhtaidandre E and the N and Telthi, kernel and Telthi, kernel and Telthi, that means E belongs to K. Thus, K is not equals to 5. Andre, E belongs to K. Andre, kernel K, Yadu on the element is Alva, E and Edo. So that's why Adu non empty and the proof Madi first. Subgroup on the proof Madiwekandre, A group O, non empty Agilbeku, other first proof Madi now. K is not a empty. K is a not empty and the proof made way. Iga subgrouping of proof madana. Subgrouping of ethan. Now let A comma B belongs to K. A kernel K third element to the quantity. Then according to the kernel definition, F of A is equal to another. It has kernel definition is more than kernel definition. A comma B belongs to kernel K the quantity. F of A nagate. F of A and the range function of this element, this value L will be coda minus G dash will be G dash identity element E dash will be other and F of B also in agate same E dash agate. Arthaito in the condivienta and the kernel and the other element the codino other range function of coda minus G dash identity identity agi will be contailing. So now F of A into B inverse F of A into B inverse. Since F is a homomorphism, F one is homomorphism. So that's why F of A into B inverse F of A into F of B inverse. So F of A is E dash into F of B inverse E inverse agate. F of B and E dash. F of B inverse and E inverse. Whole cap agate. E value. So E cap whole inverse enagate E dash and tatakonda. Whole inverse inverse enagate E dash or E and the noel vodu. Again E dash into E or E and the noel E agate. Actual again E and the. So E into E dash enagate. E dash agate. Therefore, F of A into B inverse E dash agate. Andre, E product range function of E and codominally identity element agate. So, hence, A comma B inverse belongs to K and hence, K is a subgroup of G. Andre, E product, illiratanta itara aktai dendre, F of A into B inverse is equal to E dash aktai dendre, E value, A into B inverse illiratte, automatically kernel irutte anta, according to kernel definition. Hence, K is a subgroup of G. So that's why K is a subgroup of G and the iltai dwe. Adu first case. Second one now, to show, second one yen thorns beko, to show that K is a normal in G and the dosbeko. So, for that purpose, we shall show that G into K into G inverse belongs to K. And then normal and the dosbek and the G A G inverse belongs to kernel agilbeko. Okay. And G K G inverse belongs to kernel agilbeko. E product ali. G K G inverse belongs to K agide. Adu normal and the LTV. For every G belongs to domain G alagbeko, K belongs to kernel agbeko. Idike en martivandre, consider F of this element, E element, E in takkondidru, A element, G, K, G inverse anta takkondidru. Idu inverse G matra. Okay. So F of G, K, G inverse, which is equal to, since F is a homomorphism, so that's why idu enagutte, F of G into F of K into F of G inverse agutte. So, F of G and get what is F of K and the N agate, since K belongs to G. So, that's why F of K and E dash agate, ito F of G inverse and get what is since K belongs to G, so that's why F of K value E dash agate. Again, one though, Yavan element identity the product madre, other element barat andre, E element to ido ange barat theanta. Again, since F is a homomorphism, so that's why F of G into F of G inverse ena gatte, F of G into G inverse agate. Again, G into G inverse ena gatte, identity agate, that is E. So
ಸಾಕು, ದಟ್ ಮೀನ್ಸ್ ಎಫ್ ಆಫ್ ಇ ಬಂದಿದೆ. ಎಫ್ ಆಫ್ ಇ ಅಂದ್ರೆ ಏನು? ಆಟೋಮೆಟಿಕ್ ಅಕಾರ್ಡಿಂಗ್ ಟು ಕರ್ನಲ್ ಡೆಫಿನೇಷನ್ ಇ ಡ್ಯಾಸ್ ಆಗುತ್ತೆ. ಸೊ ದಟ್ ಮೀನ್ಸ್ ದಟ್ ಇದು ಜಿ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ, ಫಾರ್ ಆಲ್ ಜಿ ಬಿಲಾಂಗ್ಸ್ ಟು ಜಿ ಅಂಡ್ ಕೆ ಬಿಲಾಂಗ್ಸ್ ಟು ಕೆ ಆಗ್ತಾ ಇದೆ. ಅಂದ್ರೆ ಇದು ಕೆ ಅನ್ನೋದು ನಾರ್ಮಲ್ ಅಂತ, ನಾರ್ಮಲ್ ಇನ್ ಜಿ ಆಗ್ತಾ ಇದೆ. ಸೊ ಕೆ ಅನ್ನೋದು ಫಸ್ಟ್ ಸಬ್ ಗ್ರೂಪ್ ಆಗ್ತಾ ಇದೆ, ಸಬ್ ಗ್ರೂಪ್ ಆಫ್ ಜಿ ಆಗ್ತಾ ಇದೆ, ಆಸ್ ವೆಲ್ ಆಸ್ ನಾರ್ಮಲ್ ಇನ್ ಜಿ ಆಗ್ತಾ ಇದೆ. ಸೊ ಹೆನ್ಸ್ ದ ಥಿಯರಂ. ನೆಕ್ಸ್ಟ್ ಮುಂದಕ್ಕೆ ನೋಡಿದ್ರೆ ನೆಕ್ಸ್ಟ್ ಥಿಯರಂ, ಸಾರಿ ಥಿಯರಂ ಒನ್ ಇದಾಯ್ತಲ್ವಾ, ತ್ರೀ ಟೂ ಆಯ್ತು, ಸಾರಿ ಕರ್ನಲ್ ಆದ್ಮೇಲೆ ಒನ್. ನೆಕ್ಸ್ಟ್ ಥಿಯರಂ ಟೂ. ಥಿಯರಂ ಟೂ ಏನ್ ಹೇಳ್ತಾ ಇದೆ ಅಂದ್ರೆ, ಲೆಟ್ ಎಫ್ ಇಸ್ ಫ್ರಮ್ ಜಿ ಟು ಜಿ ಡ್ಯಾಸ್ ಬಿ ಎ ಹೋಮೋಮಾರ್ಫಿಸಮ್ ಫ್ರಮ್ ದಿ ಗ್ರೂಪ್ ಜಿ ಇನ್ ಟು ಜಿ ಡ್ಯಾಸ್ ವಿತ್ ಕರ್ನಲ್ ಕೆ, ಕರ್ನಲ್ ಕೆ ಇಲ್ಲಿ ಬಂದಿದೆ, ದೆನ್ ಎಫ್ ಈಸ್ ಒನ್ ಒನ್, ಎಫ್ ಅನ್ನೋದು ಒನ್ ಒನ್ ಆಗ್ತಾ ಇದೆ, ಇಫ್ ಅನ್ ಓನ್ಲಿ ಇಫ್ ಕೆ ಇಸ್ ಈಕ್ವಲ್ ಟು ದಿ ಸೆಟ್ ಇ, ವೇರ್ ಇ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ಜಿ. ಈ ಥಿಯರಂ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಅಂದ್ರೆ ಇಲ್ಲಿ ನೋಡ್ರಿ, ಎಫ್ ಅನ್ನೋದು ಎಫ್ ಈಸ್ ಫ್ರಮ್ ಜಿ ಟು ಜಿ ಡ್ಯಾಸ್ ಬಿ ಎ ಹೋಮೋಮಾರ್ಫಿಸಮ್ ಆಗ್ತಾ ಇದೆ ವಿತ್ ಕರ್ನಲ್ ಕೆ. ಇದು ಸಬ್ ಗ್ರೂಪ್ ಅಂತ ಪ್ರೀವಿಯಸ್ ಥಿಯರಂ ಅಲ್ಲಿ ಪ್ರೂವ್ ಮಾಡಿದೀವಿ, ಸಬ್ ಗ್ರೂಪ್ ನಾರ್ಮಲ್ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡಿದೀವಿ. ಇದೇನಿದೆ ಎಕ್ಸ್ಟ್ರಾ ಏನ್ ಬರ್ತಾ ಇದೆ ಅಂದ್ರೆ, ಎಫ್ ಈಸ್ ಒನ್ ಒನ್ ವೆನ್ ಇಫ್ ಅನ್ ಓನ್ಲಿ ಇಫ್ ಕೆ ಇಸ್ ಈಕ್ವಲ್ ಟು ದಿ ಸೆಟ್ ಇ ಅಂತ, ಕೆ ಇಸ್ ಈಕ್ವಲ್ ಟು ಕರ್ನಲ್ ಕೆ ಇಸ್ ಈಕ್ವಲ್ ಟು ದಿ ಸೆಟ್ ಇ ಆಗತ್ತೆ ಅಂತ, ವೇರ್ ಇ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಆಫ್ ದಿ ಡೊಮೈನ್ ಜಿ ಆಗ್ತಾ ಇದೆ ಅಂತ ಪ್ರೂವ್ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ರೆ ಫಸ್ಟ್ ಯಾವ ಈ ಪ್ರೂಫ್ ನೋಡಿದ್ರೆ ಏನ್ ಕೊಟ್ಟಿದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಎಫ್ ಈಸ್ ಫ್ರಮ್ ಜಿ ಟು ಜಿ ಡ್ಯಾಸ್ ಬಿ ಎ ಒನ್ ಒನ್ ಅಂತ ಕೊಟ್ಟಿದ್ರಿ. ಅಂದ್ರೆ ಒನ್ ಒನ್ ಡೆಫಿನೇಷನ್ ಪ್ರಕಾರ ಫಾರ್ ಆಲ್ ಎಕ್ಸ್ ಒನ್ ಕಾಮಾ ಎಕ್ಸ್ ಟು ಬಿಲಾಂಗ್ಸ್ ಟು ದಿ ಡೊಮೈನ್ ಜಿ ಸಚ್ ದಟ್ ಅದಕ್ಕೆ ರೇಂಜ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇಂಪ್ಲೈಸ್ ದಟ್ ಏನಾಗ್ಬೇಕು, ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಆಗ್ಬೇಕು, ಯಾಕಂದ್ರೆ ಎಫ್ ಅನ್ನೋದು ಒನ್ ಒನ್ ಅಂತ. ಈ ಒನ್ ಒನ್ ಡೆಫಿನೇಷನ್ ಪ್ರಕಾರ ಇದು ಬರ್ಕೊಂಡಿದೀವಿ. ಓಕೆ, ಸೊ ದೆನ್ ಲೆಟ್ ಅಗೇನ್ ಎ ಬಿಲಾಂಗ್ಸ್ ಟು ಕೆ, ಅಂದ್ರೆ ಕರ್ನಲ್ ಅಲ್ಲಿ ಒಂದು ಎಲಿಮೆಂಟ್ ತಕೊಂಡಿದ್ವಿ, ದಟ್ ಇಂಪ್ಲೈಸ್ ದಟ್ ಯಾವ್ದನ್ನ ಒಂದು ಎಲಿಮೆಂಟ್ ಕರ್ನಲ್ ಅಲ್ಲಿ ತಕೊಳ್ತಾ ಇದ್ವಿ ಅಂದ್ರೆ ಅದಕ್ಕೆ ರೇಂಜ್ ಫಂಕ್ಷನ್ ಎಫ್ ಆಫ್ ಎ ಏನಾಗತ್ತೆ, ಈ ಕೊಡೊಮೈನ್ ಅಲ್ಲಿ ಐಡೆಂಟಿಟಿ ಆಗ್ಬೇಕು, ದಟ್ ಮೀನ್ಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಇ ಡ್ಯಾಸ್ ಆಗತ್ತೆ, ವೇರ್ ಇ ಡ್ಯಾಸ್ ಈಸ್ ದ ಐಡೆಂಟಿಟಿ ಎಲಿಮೆಂಟ್ ಇನ್ ಜಿ ಡ್ಯಾಸ್. ಮೆನ್ಷನ್ ಮಾಡಿದ್ವಿ ಕ್ಲಿಯರ್ ಆಗಿ, ಇಲ್ಲಿ ಇ ಡ್ಯಾಸ್ ಅನ್ನೋದು ಐಡೆಂಟಿಟಿ ಎಲಿಮೆಂಟ್ ಇನ್ ಜಿ ಡ್ಯಾಸ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ. ಈಗ ಎಫ್ ಆಫ್ ಎ ಹೆಂಗ ಬರ್ಕೋಬೇಕು, ಇ ಡ್ಯಾಸ್ ಅಂದ್ರೆ ಏನು, ಸಿನ್ಸ್ ಕೆ ಅನ್ನೋದು ಕರ್ನಲ್, ಸೊ ದಟ್ಸ್ ವೈ ಎಫ್ ಆಫ್ ಇ ಅಂತ ಬರೀಬಹುದು, ಎಫ್ ಆಫ್ ಇ ಇಸ್ ಈಕ್ವಲ್ ಟು ಇ ಡ್ಯಾಸ್ ಅಂತ. ಈಗ ಇಲ್ಲಿ ಎಫ್ ಆಫ್ ಇ ಅನ್ನೋದು ಏನಾಗುತ್ತೆ, ಸಿನ್ಸ್ ಎಫ್ ಇಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಇ ಅಂತ ಗೊತ್ತಿದೆ. ಸೊ ನೋಡ್ರಿ, ಈಗ ಎಫ್ ಅನ್ನೋದು ಒನ್ ಒನ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇಂಪ್ಲೈಸ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂತ ಹೇಳ್ತಾ ಇದೀವಿ. ಅಂದ್ರೆ ಇಲ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಇ ಆಗ್ತಾ ಇದೆ ಅಂದ್ರೆ ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಇ ಆಗತ್ತೆ, ಯಾಕಂದ್ರೆ ಸಿನ್ಸ್ ಎಫ್ ಇಸ್ ಒನ್ ಒನ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ ನೋಡ್ರಿ ಬ್ರಾಕೆಟ್ ಅಲ್ಲಿ. ಸೊ ದೇರ್ಫೋರ್ ಕೆ ಏನಿದೆ ಏನಾಗತ್ತೆ, ಒಂದು ಇ ತಕೊಂಡಿದ್ವಿ, ಎ ತಕೊಂಡಿದ್ವಿ, ಆ ಎ ಏನಿದೆ ಏನ್ ಈಕ್ವಲ್ ಆಗಿದೆ, ಇಕ್ ಈಕ್ವಲ್ ಆಗಿದೆ, ದೇರ್ಫೋರ್ ಕರ್ನಲ್ ಕೆ ಏನದು ಏನಾಗುತ್ತೆ, ಈ ಒಂದು ಎಲಿಮೆಂಟ್ ಎ ಏನದು ಇರುತ್ತೆ, ಎ ಇಸ್ ಈಕ್ವಲ್ ಟು ಇ ಅಂತ ಹೇಳಿದೀವಿ. ಈ ಸೆಟ್ ಕರ್ನಲ್ ಕೆ ಸೆಟ್ ಅಲ್ಲಿ ಎ ಎಲಿಮೆಂಟ್ ದಟ್ ಈಸ್ ನಥಿಂಗ್ ಬಟ್ ಇ ಅಂತ ಪ್ರೂವ್ ಮಾಡಿದೀವಿ ಫಸ್ಟ್. ಇದು ಒನ್ ವೇ, ಇದು ಯಾಕೆ ಇಫ್ ಅಂಡ್ ಓನ್ಲಿ ಇಫ್ ಕೇಸ್ ಅಲ್ವಾ, ಇದು ಒನ್ ವೇ. ನೆಕ್ಸ್ಟ್ ಇದಕ್ಕೆ ರಿವರ್ಸ್ ಕನ್ವರ್ಸ್ಲಿ ಅಂದ್ರೆ ಇದು ಕೊಟ್ಟಿದ್ರೆ ಇದು ಪ್ರೂವ್ ಮಾಡಬೇಕು. ಅಂದ್ರೆ ಕರ್ನಲ್ ಕೆ ಇಸ್ ಈಕ್ವಲ್ ಟು ದಿ ಸೆಟ್ ಇ ಕೊಟ್ಟಿದೆ ಅಂದ್ರೆ ಎಫ್ ಒನ್ ಒನ್ ಅಂತ ಪ್ರೂವ್ ಮಾಡ್ಬೇಕು ಈಗ. ಓಕೆ, ರಿವರ್ಸ್ ಅಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಕೇಸ್ ಅಲ್ವಾ, ಅದಕ್ಕೋಸ್ಕರ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆಗೆ ಪ್ರೂವ್ ಮಾಡ್ಬೇಕಾಗತ್ತೆ. ಇಫ್ ಅಂಡ್ ಇಫ್ ಕೇಸ್, ಇದು ಇಫ್ ಅಂಡ್ ಓನ್ಲಿ ಇಫ್ ಕೇಸ್. ಸೊ ದಟ್ಸ್ ವೈ ಕನ್ವರ್ಸ್ಲಿ ಲೆಟ್ k is equal to the set e, then what do you want to prove, we shall prove that f is 1 1. Okay, e let f of a is equal to f of b ಅಂತ ತಕೋಬೇಕು. 1 1 ಅಂದ್ರೆ ಏನು ಪ್ರೂವ್ ಮಾಡಬೇಕಂದ್ರೆ, ನೀವು f of a is equal to f of b implies a is equal to b ಅಂತ ಪ್ರೂವ್ ಮಾಡಿದ್ರೆ 1 1 ಆಗುತ್ತೆ ಅಂತ. ಅದಕ್ಕೋಸ್ಕರ ಏನ್ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ ಅಂದ್ರೆ, ನಾವು f of a is equal to f of b ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ. ಸೊ ದಿಸ್ ಇಂಪ್ಲೈಸ್ ದಟ್ ಈ ಈಕ್ವೇಶನ್ಗೆ ಬೋತ್ ಸೈಡ್ ನಾವು
ಎಫ್ ಆಫ್ ಬಿ ಓಲ್ ಇನ್ವರ್ಸ್ ಇಂದ ಪ್ರಾಡಕ್ಟ್ ಮಾಡ್ತಾ ಇದೀವಿ ನೋಡ್ರಿ. ಎಫ್ ಆಫ್ ಎ ಇಸ್ ಇಕ್ವಲ್ ಟು ಎಫ್ ಆಫ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ಬೋತ್ ಸೈಡ್ ಎಫ್ ಆಫ್ ಬಿ ಹೋಲ್ ಇನ್ವರ್ಸ್ ಇಂದ ಪ್ರಾಡಕ್ಟ್ ಮಾಡ್ಕೊಂಡಿದೀನಿ, ಮಲ್ಟಿಪ್ಲೈ ಮಾಡ್ತಾ ಇದೆ ಬೋತ್ ಸೈಡ್. ಮಲ್ಟಿಪ್ಲೈ ಮಾಡೋದು ಮಾಡ್ಬೋದಲ್ವಾ, ಒಂದು ಈಕ್ವೇಶನ್ ಗೆ ಯಾವ ಎಲಿಮೆಂಟ್ ಇಂದನೋ ಮಲ್ಟಿಪ್ಲೈ ಮಾಡ್ಬೋದು, ಡಿವೈಡ್ ಬೈ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಅದೇನು ಪ್ರಾಪರ್ಟಿ ಚೇಂಜ್ ಆಗಲ್ಲ. ಸೊ ಎಫ್ ಆಫ್ ಎ ಇಸ್ ಇಕ್ವಲ್ ಟು ಎಫ್ ಆಫ್ ಬಿ ಗೆ ಯಾವ ಎಲಿಮೆಂಟ್ ಇಂದ ಪ್ರಾಡಕ್ಟ್ ಮಾಡ್ಕೊಂಡಿದೀವಿ, ಎಫ್ ಆಫ್ ಬಿ ಹೋಲ್ ಇನ್ವರ್ಸ್ ಇಂದ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿದೀವಿ. ಅಗೇನ್ ಸಿನ್ಸ್ ಎಫ್ ಅನ್ ಇದು ಹೋಮೋಮಾರ್ಫಿಸಮ್, ಸೊ ದಟ್ಸ್ ವೈ ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಇನ್ವರ್ಸ್ ಏನಾಗತ್ತೆ, ಎಫ್ ಆಫ್ ಎ ಇಂಟು ಬಿ ಇನ್ವರ್ಸ್ ಆಗತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂ ಏನಾಗತ್ತೆ, ಎಫ್ ಆಫ್ ಬಿ ಇಂಟು ಎಫ್ ಆಫ್ ಬಿ ಹೋಲ್ ಇನ್ವರ್ಸ್ ಏನಾಗತ್ತೆ, ಇದು ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಇದು ಯಾಕಂದ್ರೆ ಎಫ್ ಆಫ್ ಬಿ ಇಂಟು ಬಿ ಇನ್ವರ್ಸ್ ಆಗತ್ತೆ, ಬಿ ಇಂಟು ಬಿ ಇನ್ವರ್ಸ್ ಏನು ಇ ಅಂತ ಹೇಳಿದ್ವಿ, ಎಫ್ ಆಫ್ ಇ ಏನದು ಇ ಡ್ಯಾಸ್ ಆಗತ್ತೆ, ಡೈರೆಕ್ಟ್ ಸ್ಟೆಪ್ ಬರ್ದಿದೀವಿ ಇದು. ಇದು ಯಾಕೆ ಇನ್ನೊಂದು ಸ್ಟೆಪ್ ಬರುತ್ತೆ, ಎಫ್ ಆಫ್ ಬಿ ಇಂಟು ಬಿ ಇನ್ವರ್ಸ್ ಆಗತ್ತೆ, ಆ ಬಿ ಇಂಟು ಬಿ ಇನ್ವರ್ಸ್ ಇ ಆಗತ್ತೆ, ಎಫ್ ಆಫ್ ಇ ಆಗತ್ತೆ, ಎಫ್ ಆಫ್ ಇ ಅನ್ನೋದು ಏನಾಗತ್ತೆ ಇ ಡ್ಯಾಸ್ ಅಂತ ಬರ್ದಿದೀವಿ. ಅರ್ಥ ಆಯ್ತಾ ಈ ಸ್ಟೆಪ್? ಒಂದ್ ಸೆಕೆಂಡ್ ನೋಡ್ರಿ, ಈ ಕಡೆ ಎಫ್ ಅನ್ನೋದು ಹೋಮೋಮಾರ್ಫಿಸಮ್ ಕಂಡೀಷನ್ ಅಪ್ಲೈ ಮಾಡ್ತಾ ಇದೀವಿ ಬೋತ್ ಸೈಡ್. ಇಲ್ಲಿ ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಹೋಲ್ ಇನ್ವರ್ಸ್ ಅನ್ನೋದು ಎಫ್ ಆಫ್ ಎ ಇಂಟು ಬಿ ಇನ್ವರ್ಸ್ ಆಗ್ತಾ ಇದೆ. ಅದು ಪ್ರಕಾರ ಇದು ಅಗೇನು ಎಫ್ ಆಫ್ ಬಿ ಇಂಟು ಎಫ್ ಆಫ್ ಬಿ ಇನ್ವರ್ಸ್ ಏನಾಗತ್ತೆ, ಎಫ್ ಆಫ್ ಬಿ ಇಂಟು ಬಿ ಇನ್ವರ್ಸ್ ಆಗತ್ತೆ, ಬಿ ಇಂಟು ಬಿ ಇನ್ವರ್ಸ್ ಏನಾಗತ್ತೆ ಐಡೆಂಟಿಟಿ ಇ ಆಗತ್ತೆ. ದಟ್ ಮೀನ್ಸ್ ಎಫ್ ಆಫ್ ಇ ಬಂದಿದೆ ಇಲ್ಲಿ, ಎಫ್ ಆಫ್ ಇ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರ್ದಿದೆ ನಾವು ಏನಂತ ಇ ಡ್ಯಾಸ್ ಅಂತ ಬರ್ದಿದೀವಿ. ಅರ್ಥ ಆಯ್ತಾ? ಓಕೆ, ದಟ್ ಇಂಪ್ಲೈಸ್ ದಟ್ ಎ ಇಂಟು ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ತಾ ಇದೆ, ಈ ವ್ಯಾಲ್ಯೂ ಇ ಅಂತ ಬರ್ತಾ ಇದೆ. ಓಕೆ, ಸೊ ಎಫ್ ಆಫ್ ಎ ಇಂಟು ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಇ ಅಂತ ಬಂದಿರುತ್ತೆ ಇದಕ್ಕೆ. ಅದಕ್ಕೋಸ್ಕರ ಎ ಇಂಟು ಬಿ ಇನ್ವರ್ಸ್ ಏನಂತ ಬರ್ಕೊಂಡಿದ್ವಿ ಇಲ್ಲಿ ನೋಡಿದ್ರೆ, ಎಫ್ ಆಫ್ ಎ ಇಂಟು ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಇ ಅಂತ ಬಂದಿರತ್ತೆ. ಬೋತ್ ಸೈಡ್ ಎಫ್ ಎಫ್ ಕ್ಯಾನ್ಸಲ್ ಆಗಿದೆ, ಯಾಕಂದ್ರೆ ಎಫ್ ಅನ್ನೋದು ಒನ್ ಒನ್ ಫಂಕ್ಷನ್, ಒನ್ ಒನ್ ಅಂತ ತೋರಿಸ್ಬೇಕಲ್ವಾ, ಅದೇ. ಸೊ ದಟ್ಸ್ ವೈ ಇದು ಕನ್ಸಿಡರ್ ಮಾಡಿದ್ವಿ, ಎಫ್ ಎ ಇಂಟು ಬಿ ಇನ್ವರ್ಸ್ ವ್ಯಾಲ್ಯೂ ಇ ಅಂತ ಪಡಿದ್ವಿ. ಇದನ್ನೇ ಬೋತ್ ಸೈಡ್ ಅಗೇನ್ ಬಿ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಬಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎ ಇಂಟು, ಈಗ ನೋಡ್ರಿ ಇದು ಇದೇನಾಗುತ್ತೆ, ನೆಕ್ಸ್ಟ್ ಆಫ್ ಇಂಪ್ಲೈಸ್ ಎ ಇಂಟು ಅಸೋಸಿಯೇಟಿವ್ ಅಪ್ಲೈ ಮಾಡ್ತಾ ಇದ್ವಿ, ಬಿ ಇನ್ವರ್ಸ್ ಇಂಟು ಬಿ ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಲೆಫ್ಟ್ ರೈಟ್ ಸೈಡ್ ಇ ಇಂಟು ಬಿ ಏನಾಗತ್ತೆ ಬಿ ಆಗತ್ತೆ, ಇಲ್ಲಿ ಲೆಫ್ಟ್ ಸೈಡ್ ಅಸೋಸಿಯೇಟಿವ್ ಅಪ್ಲೈ ಮಾಡಿದ್ವಿ, ಎ ಇಂಟು ಬಿ ಇನ್ವರ್ಸ್ ಇಂಟು ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಇನ್ವರ್ಸ್ ಇಂಟು ಬಿ ಅಂತ ಬರ್ಪಡಿದ್ವಿ. ಓಕೆ, ಅಗೈನ್ ಎ ಹಂಗೆ ಇಟ್ಕೋಬೇಕು, ಈ ಬಿ ಇನ್ವರ್ಸ್ ಇಂಟು ಬಿ ಏನಾಗತ್ತೆ ಎ ಆಗತ್ತೆ, ಈ ಕಡೆ ಬಿ ಆಗ್ತಾ ಇದೆ. ದೇರ್ಫೋರ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಬಿ ಆಗ್ತಾ ಇದೆ, ಅಂದ್ರೆ ಎಫ್ ಅನ್ನೋದು ಒನ್ ಒನ್ ಆಗ್ತಾ ಇದೆ. ಓಕೆ ನೋಡ್ರಿ, ಎರಡು ಕೇಸಸ್ ಅಲ್ಲಿ ಪ್ರೂವ್ ಮಾಡಿದ್ವಿ, ಎಫ್ ಒನ್ ಒನ್ ಇಂಪ್ಲೈಸ್ ಅಂಡ್ ಎಫ್ ಇಸ್ ಒನ್ ಒನ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಈಕ್ವಲ್ ಟು ಇ ಅಂತ ಪ್ರೂವ್ ಮಾಡಿದ್ವಿ. ಹೆಂಡ್ ದ ಥಿಯರಂ. ಈಗ ಡಿಯರ್ ಸ್ಟೂಡೆಂಟ್, ಸ್ಟೇ ಹೋಮ್, ಮೈಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಅಂಡ್ ಸೇವ್ ದ ಸೊಸೈಟಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.